ಸಾಮಾನ್ಯವಾಗಿ ರಾಜಕಾರಣಿಗಳಿಗೆ ಉನ್ನತ ಹುದ್ದೆ ಸಿಕ್ಕಿದ್ರೆ ಅವರ ಲೈಫ್ ಸ್ಟೈಲೇ ಬದಲಾಗ್ಬಿಡುತ್ತೆ. ತನಗೂ ಇರಲಿ ತನ್ನವ್ರಿಗೂ ಇರಲಿ ಅಂತ ಮೇಲಿಂದ ಮೇಲೆ ಹಣ ಮಾಡ್ತಾರೆ. ಆದರೆ ಈ ವಿಷಯದಲ್ಲಿ ಮೋದಿ ಮಾತ್ರ ತುಂಬಾ ಡಿಫರೆಂಟ್. ಅದಕ್ಕೆ ಅವ್ರು ಹುಟ್ಟಿದ ಮನೆಯೇ ಸಾಕ್ಷಿ. ಹಾಗಾದ್ರೆ ಆ ಮನೆ ಹೇಗಿದೆ, ಆ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಬನ್ನಿ ನೋಡೋಣ. ಇಂದಿಗೂ ಅಚ್ಚರಿ ಮೂಡಿಸುತ್ತೆ ಮೋದಿ ಹುಟ್ಟಿದ ಆ ಝೋಪಡಿ. ಇಂದಿಗೂ ಆ ಮನೆಯಲ್ಲಿ ಬಳಸ್ತಿರೋದು ಅದೇ ಹಳೆಯ ಪಾತ್ರೆ ಪಗಡಿ. ರಾಷ್ಟ್ರದ ಪ್ರಧಾನಿ ಹುಟ್ಟಿದ ಮನೆ ಅಂದ್ರೆ ಅದು ಹೇಗೆಲ್ಲ ಇರಬಹುದು ಅಲ್ವಾ? ಹಾಗಂತ ನೀವು ಏನೇನೋ ಅನ್ಕೊಂಡ್ರೆ ಮಾತ್ರ ನಿಮ್ಮ ಊಹೆ ಸುಳ್ಳಾಗೋದಂತೂ ಗ್ಯಾರಂಟಿ. ಮೋದಿ ಹುಟ್ಟಿದಾಗ ಮನೆ ಹೇಗಿತ್ತೋ ಈಗಲೂ ಹಾಗೆ ಇದೆ. ಯಾವ ಶ್ರೀಮಂತಿಕೆಯೂ ಇಲ್ಲದ ಸರಳ ಕುಟೀರ ಅಂದ್ರೂ ತಪ್ಪಾಗಲಾರದು. ಇನ್ನೇನು ಮೋದಿ ಹುಟ್ಟಿದ ಮನೆಯ ಪರಿಚಯ ಮಾಡಿಕೊಡಲಿದ್ದಾರೆ ಕೆಪಿ ನಾಗರಾಜ್. ನಾನೀಗ ವಡ್ನಗರದಲ್ಲಿರುವಂತಹ ಗಾಣಿಗರ ಓಣಿಯಲ್ಲಿದ್ದೇನೆ. ಈ ಓಣಿಯಲ್ಲಿ ನರೇಂದ್ರ ದಾಮೋದರ್ ಮೋದಿ ಅವರು ಹುಟ್ಟುತ್ತಾರೆ. ಈಗ ಅವರು ಹುಟ್ಟಿದಂತಹ ಮನೆ ಇದೆ. ಅಂದ್ರೆ ಈ ಮನೆಯಲ್ಲಿ ನರೇಂದ್ರ ದಾಮೋದರ್ ಮೋದಿ ಅವರ ಜನನವಾಗ್ತದೆ. ಸ್ವಲ್ಪ ಮಟ್ಟದ ಬದಲಾವಣೆಗಳು ಮನೆಯಲ್ಲಿ ಆಗಿರ್ಬೋದು, ಆದ್ರೆ ಇವತ್ತಿಗೂ ಕೂಡ ಅದೇ ಪರಿಸ್ಥಿತಿಯಲ್ಲಿ ಈ ಮನೆ ಇದೆ. ಯಾವುದೇ ರೀತಿಯಂತಹ ದೊಡ್ಡ ಮಟ್ಟದ ಬದಲಾವಣೆ ಈ ಭಾಗದಲ್ಲಿ ಆಗಿಲ್ಲ. ಇದು ಅವರು ಹುಟ್ಟಿ ಬೆಳೆದಂತಹ ಮನೆ. ಇದು ಆಗ ಅವರು ಏನು ತುಂಬು ಕುಟುಂಬದವರು ಅಂದ್ರೆ ಅವಿಭಕ್ತ ಕುಟುಂಬ ಇದ್ದಂತಹ ಕಾರಣಕ್ಕೋಸ್ಕರವಾಗಿನೇ ತುಂಬಾ ಜನ ಈ ಮನೆಯಲ್ಲಿದ್ರು. ಈ ಮನೆ ಇವತ್ತಿಗೂ ಕೂಡ ಹಾಗೆ ಇದೆ. ಆ ಏನು ಇದೇ ಮನೆಯಲ್ಲಿ ಅವರು ಅವತ್ತು ಹುಟ್ಟಿ ಬೆಳೆದಿರುವಂತಹದ್ದು, ಜೊತೆಗೆ 15 ವರ್ಷಗಳ ಕಾಲ ಅವರ ಜೀವನವನ್ನ ಇಲ್ಲೇ ಕಳೆಯುವಂತಹದ್ದು, ಇಲ್ಲಿಯೇ ಆಟ ಆಡ್ಕೊಂಡು ಇಲ್ಲಿಯೇ ಸ್ಕೂಲ್ನೆಲ್ಲ ಕಲ್ತ್ಕೊಂಡು ಇದ್ದಂಥವ್ರು. ಹೀಗಾಗಿ ಇಂತಹದೊಂದು ಮನೆ ಈಗಲೂ ಕೂಡ ಅದೇ ಇದೆ. ಯಾವುದೇ ರೀತಿಯಂತಹ ಬದಲಾವಣೆಗಳಾಗಿಲ್ಲ. ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಗಳಾದ ನಂತರದಲ್ಲೂ ಬದಲಾವಣೆಗಳಾಗಿಲ್ಲ, ಪ್ರಧಾನಮಂತ್ರಿಗಳಾದ ನಂತರದಲ್ಲೂ ಕೂಡ ಬದಲಾವಣೆಗಳಾಗಿಲ್ಲ. ಯಾಕಂದ್ರೆ ಬಹುತೇಕ ರಾಜಕಾರಣಿಗಳು ತಾವು ಉನ್ನತ ಹುದ್ದೆಗೆ ಏರಿದ ತಕ್ಷಣದಲ್ಲಿ ತಾವು ಹುಟ್ಟಿ ಬೆಳೆದ ಮನೆಗಳನ್ನ ಇಂಪ್ರೂವ್ ಮಾಡ್ತಾರೆ. ಆದ್ರೆ ಇಲ್ಲಿ ವ್ಯತಿರಿಕ್ತ, ಅವರು ಹುಟ್ಟಿ ಬೆಳೆದಂತಹ ಊರು ಇಂಪ್ರೂವ್ ಆಗಿದೆ. ಆದ್ರೆ ಅವರು ಹುಟ್ಟಿ ಬೆಳೆದಂತಹ ಮನೆ ಇವತ್ತು ಅದೇ ಸ್ಥಿತಿಯಲ್ಲಿದೆ. ಹಾಗಾದ್ರೆ ಮನೆಯ ಒಳಗಡೆ ಯಾರಿಲ್ಲ? ಇಂದಿಗೂ ಸಾಮಾನ್ಯವಾದ ಈ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದು ಕೂಡ ಮುಖ್ಯ. ಹಾಗಾದ್ರೆ ನಮ್ಮ ಪ್ರತಿನಿಧಿ ಹೇಳಿದಂತೆ ಈ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ, ಮನೆಯ ಒಳಗಿನ ಸ್ಥಿತಿಗತಿ ಹೇಗೆಲ್ಲ ಇದೆ ಅನ್ನೋದನ್ನ ನೋಡೇ ಬಿಡೋಣ, ಬನ್ನಿ. ರಾಜಕಾರಣಿಗಳ ಸಂಬಂಧಿಗಳು ಅಂದ ಕೂಡಲೇ, ರಾಜಕಾರಣಿಗಳ ಅಂದ್ರೆ ಉನ್ನತ ಹುದ್ದೆಯಲ್ಲಿರುವಂತಹ ಒಡನಾಡಿಗಳು ಅಂದ ಕೂಡಲೇ ಅವರು ಶ್ರೀಮಂತರಾಗಿರುವಂತದ್ದನ್ನು ನೋಡಿದ್ದೀವಿ, ಕೇಳಿದ್ದೀವಿ. ಅದು ಸಹಜ ಅನ್ನುವಂತ ಪರಿಸ್ಥಿತಿ ಇದೆ. ಹಾಗಾದ್ರೆ ಮೋದಿ ಅವರ ಬಂಧುಗಳ ಪರಿಸ್ಥಿತಿ ಹೇಗಿದೆ, ಅವರು ಆರ್ಥಿಕವಾಗಿ ಸಬಲರಾಗಿದ್ದಾರ ಅನ್ನುವುದರನ್ನ ನೋಡೋದಕ್ಕೋಸ್ಕರನೇ ನಾವೀಗ ಈ ಮನೆ ಒಳಗಡೆ ಹೋಗ್ತಾ ಇದ್ದೇವೆ, ಬನ್ನಿ. ನಾನೀಗ ನರೇಂದ್ರ ಮೋದಿ ಅವರು ಹುಟ್ಟಿದಂತಹ ಮನೆಯಲ್ಲಿದ್ದೇನೆ. ಇಲ್ಲಿ ಅವರ ಸೋದರ ಸಂಬಂಧಿ ಅರವಿಂದ್ ಬಾಯ್ ಇದ್ದಾರೆ, ಅವರ ಪತ್ನಿ ರಂಜನ್ ಬೇನ್ ಕೂಡ ಇದ್ದಾರೆ. ಅವ್ರನ್ನ ಮಾತಾಡೋದಕ್ಕಿಂತ ಮುಂಚೆ ಆರಂಭದಲ್ಲಿ ಈ ಮನೆಯ ಪರಿಸ್ಥಿತಿಯನ್ನು ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ಇರುವಂತಹದ್ದು ಅದೇ ಹಳೆಯ ಪುರಾತನವಾದಂತಹ ಕಟ್ಟಿಗೆಯಲ್ಲಿ ಮಾಡಿದಂತಹ ಮಂಚ, ಅದೇ ಪರಿಸ್ಥಿತಿ. ಜೊತೆಗೆ ಮೇಲಂತಸ್ತು ಕೂಡ ಅವತ್ತು ಮೋದಿ ಅವರು ಹುಟ್ಟಿದಾಗ ಯಾವುದೇ ಯಾವ ಪರಿಸ್ಥಿತಿ ಇತ್ತು ಅದೇ ರೀತಿಯಾದಂಥದ್ದನ್ನೇ ಇನ್ನೂ ಕೂಡ ಕಾಯ್ದುಕೊಂಡು ಬರ್ತಾ ಇದ್ದಾರೆ. ಇನ್ನೂ ಕೂಡ ಅಂತಹದ್ದೇ ಪರಿಸ್ಥಿತಿ ಈ ಮನೆಯಲ್ಲಿದೆ. ಯಾಕೆಂದ್ರೆ ರಾಜಕಾರಣಿಗಳ ಒಡನಾಟ ಇದ್ರೆ ಸಾಕು ಅವರು ಶ್ರೀಮಂತರಾಗ್ತಾರೆ, ರಾಜಕಾರಣಿಗಳ ಸಂಬಂಧಿಕರಾದ್ರೂ ಕೂಡ ಅವರ ಶ್ರೀಮಂತರಾಗ್ತಾರೆ. ಇನ್ನು ಕೂಡ ನೀವಿಲ್ಲಿ ನೋಡ್ತಾ ಇರುವಂತಹದ್ದು ಇದು ನರೇಂದ್ರ ಮೋದಿ ಅವರ ಚಿಕ್ಕಪ್ಪ ಅವರ ಫೋಟೋ ಆಗಿದೆ. ಅವರ ಚಿಕ್ಕಪ್ಪ ಅವರು ಕೂಡ ಅವರೆಲ್ಲರೂ ಕೂಡ ಏನು ಅವಿಭಕ್ತ ಕುಟುಂಬದವರು, ಹಾಗಾಗಿ ಈ ಮನೆಯಲ್ಲಿ ಇದ್ದಂತಹದ್ದು ನೀವೀಗ ಗಮನಿಸ್ತಾ ಇದ್ದೀರಿ. ಜೊತೆಗೆ ನಾನೀಗ ಮತ್ತೆ ಮನೆಯ ಒಳಭಾಗಕ್ಕೂ ಕೂಡ ಬರ್ತಾ ಇದ್ದೇನೆ. ಮತ್ತೆ ದೊಡ್ಡ ಮಟ್ಟದ ಯಾವ ಬದಲಾವಣೆಗಳು ಇಲ್ಲ. ಒಂದು ರೀತಿಯಾದಂತಹ ಕಡು ಬಡತನ ಅನ್ಬೇಕು ಅಥವಾ ಬಡತನ ಅನ್ಬೇಕು ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ಇದೆ. ಕಡು ಬಡತನ ಅಂದ್ರೆ ತಪ್ಪಾಗ್ಬೋದು, ಒಂದು ರೀತಿಯಂತಹ ಬಡತನ ಇದೆ. ಆದ್ರೆ ಅವರು ಇದರಲ್ಲೇ ಸಂತೋಷ ಪಟ್ಟರು ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ಕಡೆಯಲ್ಲಿ ಬಡವರ ಮನೆಯಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿಗಳಿರ್ತವೋ ಅಂತಹದ್ದೇ ಪರಿಸ್ಥಿತಿ ಇವತ್ತು ನರೇಂದ್ರ ಮೋದಿ ಅವರ ಸೋದರ ಸಂಬಂಧಿಯ ಮನೆಯಲ್ಲಿ ಇದೆ. ಅಂದ್ರೆ ಅವರು ಹುಟ್ಟಿ ಬೆಳೆದಂತಹ ಮನೆಯ ಪರಿಸ್ಥಿತಿ ಇದಾಗಿದೆ. ಯಾವ ಬದಲಾವಣೆಗಳು ಕೂಡ ಆಗಿಲ್ಲ. ಇನ್ನು ಕೂಡ ಪುರಾತನವಾದಂತಹ ಕೊಳಗಳಿದ್ದಾವೆ, ಪುರಾತನವಾದಂತಹ ವಸ್ತುಗಳು ಹಾಗೆ ಇದಾವೆ. ಒಂದು ರೀತಿಯಾಗಿ ನಮ್ಮ ಕಡೆಯ ಪ್ರಕಾರವಾಗಿ ಬಡತನದ ಮನೆಗಳು ಯಾವ ರೀತಿಯಾಗಿರ್ತವೋ ಅದೇ ರೀತಿಯಾದಂತಹ ಪರಿಸ್ಥಿತಿಗಳು ಇಲ್ಲಿದ್ದಾವೆ. ಇದನ್ನು ನೋಡಿದ್ರೆ ಒಂದು ಕ್ಷಣದಲ್ಲಿ ನಂಬೋದಕ್ಕೆ ಸಾಧ್ಯ ಇಲ್ಲ. ಇದು
ಪ್ರಧಾನಮಂತ್ರಿಗಳು ಹುಟ್ಟಿ ಬೆಳೆದ ಮನೆಯ ಅಥವಾ ಇವರೆಲ್ಲರೂ ಕೂಡ ಪ್ರಧಾನಮಂತ್ರಿಗಳ ಸಂಬಂಧಿಕರ ಅನ್ನುವಂತಹ ಪರಿಸ್ಥಿತಿಗಳು ಇದಾವೆ. ಎಲ್ಲೂ ಯಾವ ಬದಲಾವಣೆಗಳು ಕೂಡ ಆಗಿಲ್ಲ. ತುಂಬಾ ಬಡತನದ ಒಂದು ಮನೆಯಾಗಿ ಇದನ್ನು ಕೂಡ ಮಾಡಲಾಗಿದೆ, ಇದನ್ನು ಕೂಡ ಹಾಗೆ ಇಟ್ಕೊಳ್ಳಲಾಗಿದೆ. ಮೋದಿ ಅವರ ಪ್ರಧಾನಮಂತ್ರಿ ಆದರೂ ಕೂಡ ಇವರ ಆರ್ಥಿಕ ಪರಿಸ್ಥಿತಿಗಳು ಬದಲಾಗಿಲ್ಲ. ಇವರು ಮುಖ್ಯಮಂತ್ರಿಗಳು ಆದ ನಂತರದಲ್ಲೂ ಕೂಡ ಇವರ ಯಾವ ಆರ್ಥಿಕ ಪರಿಸ್ಥಿತಿಗಳು ಬದಲಾಗಿಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ತಮ್ಮ ಒಂದು ರಾಜಕೀಯದಿಂದ ತಮ್ಮ ಸಂಬಂಧಿಗಳನ್ನ ಅವರು ದೂರ ಇಟ್ಟಿದ್ದಾರೆ. ಜೊತೆಗೆ ಅವರು ಅವರ ಪತ್ನಿಯನ್ನು ಕೂಡ ತೊರೆದಿರುವಂತಹದ್ದು, ಜೊತೆಗೆ ಅವರ ಬಂಧುಗಳನ್ನು ಕೂಡ ಅವರು ಸಂಪೂರ್ಣವಾಗಿ ದೂರ ಮಾಡಿಕೊಂಡಿದ್ದಾರೆ. ಅವರು ಸಂಪೂರ್ಣವಾಗಿ ಇದರಿಂದಲ್ಲಾದರೂ ಕೂಡ ಮುಕ್ತರಾಗಿದ್ದಾರೆ. ಅವರು ಅವರು ಪದೇ ಪದೇ ಹೇಳುವಂತಹದ್ದು ಇದನ್ನೇ, ನಾನು ಈ ದೇಶಕ್ಕೋಸ್ಕರವಾಗಿ ಮನೆಯನ್ನ ಬಿಟ್ಟಿದ್ದೇನೆ, ಬಂಧುಗಳನ್ನ ಬಿಟ್ಟಿದ್ದೇನೆ, ಎಲ್ಲ ಸಂಬಂಧಗಳನ್ನ ತೊರೆದಿದ್ದೇನೆ ಅನ್ನುವುದರ ಒಂದು ಸಾಕ್ಷಿ ಇದು ಅಂತ ಹೇಳ್ಬೋದು. ಒಂದು ವೇಳೆ ಇವರೆಲ್ಲರೂ ಕೂಡ ಅವರ ಹತ್ತಿರದಲ್ಲೇ ಇದ್ದಿದ್ರೆ ನಿಜಕ್ಕೂ ಕೂಡ ಈ ಮನೆ ಇವತ್ತು ಹೀಗಿರ್ತಿರ್ಲಿಲ್ಲ. ಒಂದು ಅಗರ್ಭ ಶ್ರೀಮಂತರ ಮನೆ ರೀತಿಯಲ್ಲಿ ಕಂಗೊಳಿಸ್ತಾ ಇತ್ತು. ಆದ್ರೆ ಇವತ್ತು ಅದೇ ರೀತಿಯಾದಂತಹ ಪರಿಸ್ಥಿತಿ, ಅಂದ್ರೆ ಅದೇ ಬಡತನದ ಪರಿಸ್ಥಿತಿ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಮೋದಿ ಅವರ ಹುಟ್ಟೂರು, ಹುಟ್ಟಿದ ಮನೆ ಹಾಗೂ ಅವರ ಸಂಬಂಧಿಗಳ ಮನದ ಮಾತು, ಪ್ರಧಾನಿಯ ಸಿಂಪಲ್ ಲೈಫ್ ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ಇದೊಂದು ವಿಷಯದಲ್ಲಿ ಮೋದಿಯನ್ನ ಮೀರಿಸುವ ವ್ಯಕ್ತಿಯೇ ಇಲ್ಲ ಅಂದ್ರೆ